원주민을 라이브로 남은 사람. 연주로 감사 수고하셨습니다. 아니, 얘기에 맞추는 것을 못하는 것다가 리더를 그렇게 노려. 마이수로는 마스라는데, 나 만화생각도 할때 우리 오빠 유니버시티, 오빠는 대학한데, 옛날에 20도 내놓고 마이수로는. 난 이제 오드백한테 유아다스라 일날이다 했다. 유아 대략한테 이렇게, 유아 사바람아이. 유아다스라 일날이다 했다. ಪ್ರತಿ ದಿನ ಬಂದು ಇವಾಗ ನೀವೇನ್ ಗಲಾಟೆ ಮಾಡ್ತಾ ಇದ್ರಲ್ಲ ಇದೇ ಗಲಾಟೆನೆ ಮಾಡೋಗ್ತಾ ಇದ್ದ. ಒಂದು ದಿನ ಸುಮ್ಮನೆ ಕೊಟ್ಟಿಲ್ಲ, ಚೆನ್ನಾಗ್ ಕುಣಿತಾ ಇದ್ದು, ಚೆನ್ನಾಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದು. ಸೆಲೆಬ್ರೇಟ್ ಮಾಡ್ಲೇಬೇಕಲ್ವ ಲೈಫ್ ನ, ಒಂದೇ ಲೈಫ್ ಅಲ್ಲಿ ಸೆಲೆಬ್ರೇಟ್. ನಾಡ ಹಬ್ಬ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಆದ್ರೆ ಆ ಸೆಲೆಬ್ರೇಷನ್ ತುಂಬಾ ಚೆನ್ನಾಗ್ ಆಗ್ಬೇಕು ಅಂದ್ರೆ, ಆ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂದ್ರೆ ನೀವು ಅನ್ಕೊಂಡಿರೋದೆಲ್ಲದನ್ನು ಮಾಡಿ ಅದೊಂದು ಖುಷಿಗೆ ಬಂದಾಗ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಗುರಿ, ನಿಮ್ಮ ಕನಸು, ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿ, ದಿನ ಹೊಸ ದಿನವನ್ನು ಕಲಿತು ಅದನ್ನ ಅಚೀವ್ ಮಾಡಿ, ಅದೆಲ್ಲ ಮಾಡ್ಕೊಂಡು ನಿಂತಾಗ ಹಬ್ಬ ಇನ್ನು ಕಳೆಗಟ್ಟುತ್ತೆ. ಸೊ ಎಷ್ಟಾಗುತ್ತೋ ಅದು ಸೆಲೆಬ್ರೇಟ್ ಮಾಡಿ, ಏನೇನ್ ಮಾಡ್ತೀರಾ ಎಲ್ಲ ಮಾಡಿ, ಅಂದ್ರೆ ಅಷ್ಟೇ ಚೆನ್ನಾಗಿ ಸಾಧನೆ ಮಾಡ್ಬೇಕಲ್ವಾ. ಯಾವುದು ರಾತ್ರಿ ಆಗಲ್ಲ ಅಲ್ವಾ, ತುಂಬಾ ಟೈಮ್ ಇರುತ್ತೆ. ಅಂಡ್ ವಿವೇಕಾನಂದ್ರದ್ದು ಒಂದು ಮಾತಿದೆ, ಅದನ್ನೇ ಡಾಲಿ ಸ್ಟೈಲ್ ಅಲ್ಲಿ ಆಮೇಲೆ ಹೇಳ್ತೀನಿ. ವಿವೇಕಾನಂದ್ ಹೇಳ್ತಾರೆ, ನಮ್ಮ ಏಳಿಗೆ ನಾವೇ ಶಿಲ್ಪಿಗಳು ಅಂತ. ಯಾರ್ಯಾರನ್ನು ಬೆಳೆಸಲ್ಲ, ಯಾರು ಬಂದು ಏನು ಮಾಡಲ್ಲ, ರಾತ್ರಿ ಏನು ಆಗಲ್ಲ. ಇವತ್ತು ಅಲ್ಲಿ ಕುಣಿತಿದ್ದ ಧನಂಜಯ ಡಾಲಿಯಾಗಿ ಇಲ್ಲಿ ಬಂದು ನೀವು ಅಷ್ಟು ಪ್ರೀತಿ ತೋರಿಸ್ತಿದ್ದೀರ ಅಂದ್ರೆ, ನಾನು ನನ್ನ ಎಜುಕೇಶನ್ ಮುಗಿಸಿ ಮೈಸೂರಿಂದ ಬೆಂಗಳೂರಿಗೆ ಹೋಗಿದ್ದು 2010, ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿದ್ದು 2013, ಇದು 2022. ಆಲ್ಮೋಸ್ಟ್ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿ 9 ವರ್ಷ, ನೆಕ್ಸ್ಟ್ ಇಯರ್ 10 ವರ್ಷ ಆಗುತ್ತೆ. ಸೊ ಅಷ್ಟು ಟೈಮ್ ಕೇಳುತ್ತೆ, ಅಷ್ಟು ಒಂದು ಲಾಂಗ್ ಟರ್ಮ್ ವಿಷನ್ ಗಳನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ಬೇಕಲ್ರು. ಅವಾಗ ಸೆಲೆಬ್ರೇಷನ್ ಜೋರ್ ಆಗಿರುತ್ತೆ, ಇವತ್ತು ನನಗೆ ಬರ ಖುಷಿ, ನನಗೆ ನಮಗೆ ಈ ಸೆಲೆಬ್ರೇಷನ್ ಎಲ್ಲ ಅದ್ಭುತ ಅನ್ಸುತ್ತೆ. ಅದ್ರ ಜೊತೆಗೆ ನನಗೆ ಗೊತ್ತು ನೀವು ಈಗ ಇಲ್ಲಿ ಎಂಜಾಯ್ ಮಾಡಕ್ ಬಂದಿಲ್ಲ, ಬಟ್ ದಸರಾ, ಯುವ ಸಂಭ್ರಮ, ಇನಾಗ್ರೇಷನ್, ಈ ಪಂಚ ಎಲ್ಲ ಹಾಕೊಂಡ್ ಬಂದಿದ್ದೀನಿ, ದೊಡ್ಡವರೆಲ್ಲ ಇದ್ದಾರೆ, ನನ್ನ ಜವಾಬ್ದಾರಿ ಒಂದು ವಿಷಯ ಹೇಳಬೇಕು. ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ, ಕಾಂಟ್ರಿಬ್ಯೂಷನ್ ಅಂತ. ಯಾವಾಗ್ಲೂ ನಮ್ಗೆ ಏನಾಗುತ್ತೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಅದು ದುಡ್ಡು ಕಾಸು ಆ ತರ ಸಹಾಯ ಅಂತಲ್ಲ, ತುಂಬಾ ನೋವಲ್ಲಿ ಇರೋದನ್ನ ತಕ್ಕೊಳ್ಳೋದು ಕೂಡ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್. ದಿನ ಬೆಳಗ್ಗೆ ಎದುರುಗಡೆ ಸಿಕ್ಕವ್ರ ನೋಡಿ ನಗ್ತಿರಲ್ಲ, ಮಗು ತುಂಬಾ ಜನ ಜೀವನ ಅವತ್ತಿನ ದಿನಾನ ಚೇಂಜ್ ಮಾಡೋ ಸಾಧ್ಯತೆಗಳಿರುತ್ತೆ, ಅದು ಕೂಡ ಒಂದು ಕಾಂಟ್ರಿಬ್ಯೂಷನ್. ಆದ್ರೆ ಅದು ಯಾವುದು ಹೇಳಿ ಮಾಡಿ ಫೋಟೋ ತೆಗೆಸ್ಕೊಂಡು ಮಾಡಬಾರ್ದು ಅಷ್ಟೇ. ಬಸವಣ್ಣವ್ರದ್ದು ಒಂದು ವಚನ ಇದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವಿದ್ದರೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ, ನಿರಂಕುಶ ಮತಿಗಳಾಗಿ ಅಂತ ಹೇಳ್ತಾರೆ ಕುವೆಂಪು ಅವರು. ಅಂಕುಶ ಅಂದ್ರೆ ಗೊತ್ತಲ್ವ, ಆನೆಯಿಂದ ಆನೆನ ಕಂಟ್ರೋಲ್ ಮಾಡಕ್ಕಿರೋ ಅಂಕುಶ, ಮಾವುತ ಕೂತಿರ್ತಾನೆ ಆನೆ, ಮಾವುತ ಹೇಳ್ದಂತ ಹೇಳುತ್ತೆ. ಹಂಗೆ ಇವತ್ತು ನಮಗೆ ತುಂಬಾ ಜನ ತುಂಬಾ ಅಂಕುಶಗಳನ್ನ ಇಟ್ಕೊಂಡು ನಮ್ಮನ್ನ ರೂಲ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಮೊಬೈಲ್ ರೂಲ್ ಮಾಡ್ತಾ ಇದೆ. ಆ ಮೊಬೈಲ್ ಅಲ್ಲಿ ಬಂದಿದ್ದ ವಿಷಯಗಳನ್ನೆಲ್ಲ ಇಮಿಡಿಯೇಟ್ ಆಗಿ ಯೋಚನೆ ಮಾಡದೆ ಪೋಸ್ಟ್ಗಳು ಮಾಡ್ತೀವಿ, ಯೋಚನೆ ಮಾಡದೆ ಅದನ್ನ ತಗೊಂಡ್ಬಿಡ್ತೀವಿ. ಯಾರೋ ಏನೋ ಫೀಲ್ ಮಾಡಿದ್ ಎಲ್ಲದನ್ನು ನಾವು ತಗೊಂತಾ ಇರ್ತೀವಿ, ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಅದನ್ನ ನಿಲ್ಲಿಸ್ಬೇಕು, ಯಾವಾಗಲೂ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಬೆಳೆಸ್ಕೋಬೇಕು. ಅದನ್ನೇ ಕುವೆಂಪು ಹೇಳಿದ್ದು, ನಿರಂಕುಶ ಮತಿಗಳಾಗಿ ಅಂತ. ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಇರಬೇಕು, ಪ್ರತಿಯೊಂದನ್ನು ಯೋಚನೆ ಮಾಡಬೇಕು. ಯಾವಾಗ ಈಗ ನೋಡಿ ಈ ಸಂಭ್ರಮ ಎಷ್ಟು ಚೆನ್ನಾಗಿದೆ, ಈ ಹಬ್ಬಗಳಿರ್ಬೇಕ ಯಾವಾಗ್ಲೂ ಗಲಾಟೆ ಇರ್ಬೇಕ, ಹಬ್ಬ ಇರ್ಬೇಕಲ್ವಾ, ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಇರ್ಬೇಕಲ್ವಾ, ನಿಮ್ ಫ್ರೆಂಡ್ಸ್ ಜೊತೆ ಜಗಳಾಡಿದ ಖುಷಿಯಾಗಿರ್ತೀರಾ, ಪಾರ್ಟಿ ಮಾಡಿದ ಖುಷಿಯಾಗಿರ್ತೀರಾ. ಯಾವಾಗ್ಲೂ ಅಷ್ಟೇ
ನಮ್ಮ ಸುತ್ತಮುತ್ತ ಪರಿಸರ ಯಾವಾಗಲೂ ಹಂಗೆ ಇರಬೇಕು. ಜಾತಿ ಮತ ಧರ್ಮ ಎಲ್ಲ ಮೀರಿ ನಿಂತು ಲೈಫ್ ನ ಸೆಲೆಬ್ರೇಟ್ ಮಾಡಬೇಕು, ದೇಶನ ಕಟ್ಟಬೇಕು, ನಾಡನ್ನ ಕಟ್ಟಬೇಕು, ನಾಡಹಬ್ಬ ದಸರಾನ ಹಿಟ್ಟೊಡಿಬೇಕು. ಕರೆಕ್ಟ್ ಅಲ್ವಾ? ಸೊ ಇಷ್ಟೇ ಮೂರೇ ವಿಷಯ ಇವತ್ತು ನಾನು ಹೇಳಬೇಕು ಅನ್ಕೊಂಡಿದ್ದು. ವಿವೇಕಾನಂದರದು ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು. ಎರಡನೇದು ಮಾಡುವ ನೀಡುವ ನಿಜಗುಣ ವಿಕಡೆ ಕುಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಮೂರನೇದು ನಿರಂಕುಶ ಮತಿಗಳಾಗಿ. ಓಕೆನಾ? ಇವಾಗ ಆಯ್ತು, ವಿಷಯಕ್ಕೆ ಬಂದ್ಬಿಡ್ತೀನಿ. ಮಾಂಚೂರ್ನಲ್ಲಿ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟರ್ ನೋಡಿದ್ರ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್. ಒನ್ಸ್ ಅಗೇನ್ ಫ್ಯಾಮಿಲಿ ಎಂಟರ್ಟೈನರ್ ಹೋಗಿ ನೋಡಿ. ಹಂಗೆ ಅಕ್ಟೋಬರ್ 21ಕ್ಕೆ ರೆಡ್ ಬುಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನ್ನ ಜೈರಾಜ್ ಪಾತ್ರದಲ್ಲಿ ಆಕ್ಟ್ ಮಾಡಿದೀನಿ, ನನ್ನ ಎರಡನೇ ಪ್ರೊಡಕ್ಷನ್. ತುಂಬಾ ಚೆನ್ನಾಗಿದೆ, ಸಿನಿಮಾ ಥಿಯೇಟರ್ ಹೋಗಿ ನೋಡಿ. ಥ್ಯಾಂಕ್ ಯು. ನಿಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರಲಿ. ಯಾವ್ದೆಲ್ಲ